मंगलूरु दक्षिण ट्राफिक पोलिस ठाना व्याप्तिया तोकोट्टु मत्ते पंपवेल नडुवे निन्ने ओंदु घटने नडेदित्तु अल्ली कणचूरु मेडिकल कॉलेज एंड रिसर्च सेंटर अवरदु आंबुलेन्स होगुवंत संदर्भदल्ली एर्टिगा वाहनदल्ली प्रयाण माडुत्तिदंत ओब्ब व्यक्ति ನಿರಂತರವಾಗಿ ಆ ಆಂಬ್ಯುಲೆನ್ಸಿಗೆ ದಾರಿ ಕೊಡದೆ ಮತ್ತು ರಸ್ತೆಯಲ್ಲೂ ಕೂಡ ಅಡ್ಡಾದಿಡ್ಡಿ ಓಡಾಡಿಕೊಂಡು ಅತಿ ವೇಗದಿಂದ ಮತ್ತು ಅಜಾಗರೂಕತೆಯಿಂದ ಓಡಾಡುವಂಥದ್ದು ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬ ವೈರಲ್ ಆಗಿತ್ತು. ಅದರ ಮಾಹಿತಿ ನಮಗೆ ಬಂದದರ ಹಿನ್ನೆಲೆಯಲ್ಲಿ ಅದನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಹೆಲ್ತ್ ಎಮರ್ಜೆನ್ಸಿ ಸರ್ವಿಸ್ ಆಗಿರುವಂಥ ಒಂದು ಆ್ಯಂಬ್ಯುಲೆನ್ಸನ್ನು ಅಡ್ಡಾದಿಡ್ಡಿ ವಾಹನ ಎದುರಿಗೆ ಓಡಾಡಿಸೋದ್ರ ಮುಖಾಂತರ ಅದರ ಸ್ಮೂತ್ ಮೂಮೆಂಟಿಗೆ ಅಬ್ಸ್ಟ್ರಕ್ಟ್ ಮಾಡಿರುವಂಥದ್ದು ಭಾಳ ಸ್ಪಷ್ಟವಾಗಿ ಕಂಡುಬರುತ್ತೆ. ಅದೇ ರೀತಿ ಅತ್ಯಂತ ವೇಗವಾಗಿ ಮತ್ತು ಅಜಾಗರೂಕತೆಯಿಂದ ರಸ್ತೆಯಲ್ಲಿ ಇತರೆ ಪ್ರಯಾಣಿಕರಿಗೆ ಮತ್ತು ವಾಹನ ಸವಾರರಿಗೆ ತೊಂದರೆ ಆಗೋ ರೀತಿಯಲ್ಲಿ ವಾಹನ ಚಾಲನೆ ಮಾಡಿರುವಂಥದ್ದು ಕಂಡುಬಂದಿದೆ. ಇದರ ಹಿನ್ನೆಲೆಯಲ್ಲಿ ಅದೇ ಉಳ್ಳಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಕುಂಪಳ ಅನ್ನುವಂಥ ಏರಿಯಾದ ಸೋಮೇಶ್ವರ ಗ್ರಾಮ ಒಬ್ಬ 31 ವರ್ಷ ವಯಸ್ಸಿನ ಒಬ್ಬ ವ್ಯಕ್ತಿಯನ್ನು ನಾವು ವಶಕ್ಕೆ ತಗೊಂಡ್ವಿ. ನಂತರ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅವನೇ ಎರ್ಟಿಗಾ ವಾಹನವನ್ನು ಚಾಲನೆ ಮಾಡ್ತಿದ್ದು ಕಂಡು ಬಂತು. ಮಂಗಳೂರು ದಕ್ಷಿಣ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೀವಿ. ಆ ಪ್ರಕರಣದ ಪ್ರಕಾರ 279 IPC ಮತ್ತು IMV ಆ್ಯಕ್ಟ್ ಅಡಿಯಲ್ಲಿ ನಾವು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೀವಿ. ಒಂದು ಅಡ್ಡಾದಿಡ್ಡಿ ವಾಹನ ಚಾಲನೆ ಮಾಡಿಬಿಟ್ಟು ಒಂದು ಎಮರ್ಜೆನ್ಸಿ ವೆಹಿಕಲ್ಗಳಿಗೆ ದಾರಿ ಬಿಡದೇ ಇರುವಂಥದ್ದು. ಎರಡನೇದು ಅತಿವೇಗ ಮತ್ತು ಅಜಾಗರೂಕತೆಯಿಂದ ಚಾಲನೆ ಮಾಡಿರುವಂಥದ್ದು. ಈ ಎರಡು ಕಲಂಗಳ ಅಡಿಯಲ್ಲಿ ನಾವು ಪ್ರಕರಣ ದಾಖಲು ಮಾಡಿಕೊಂಡಿದ್ದೀವಿ. ಈ ಪ್ರಕರಣಕ್ಕೆ ಈ ಸಂಬಂಧಪಟ್ಟ ಸೆಕ್ಷನ್ಗಳಿಗೆ 6 ತಿಂಗಳಿಗೂ ಕನಿಷ್ಠ 6 ತಿಂಗಳು ಶಿಕ್ಷೆ ಇದೆ ಮತ್ತು 1,000 ರೂಪಾಯಿ ಫೈನ್ ಇದೆ. ವಾಹನವನ್ನು ನಾವು ಸೀಸ್ ಮಾಡಿಕೊಂಡು ನ್ಯಾಯಾಲಯದ ಮುಂದೆ ಹಾಜರು ಮಾಡ್ತೀವಿ. ಮತ್ತು ಈ ವಾಹನದ ಓನರ್ ಯಾರಿದ್ದಾರೆ ಅವರು ಸದ್ಯ ನಮಗೆ ಸಿಕ್ಕಿರುವಂಥ ಆರೋಪಿಯ ಸಂಬಂಧಿಕ ಆಗಿದ್ದಾನೆ. ಸೊ ಅವ್ರನ್ನೂ ಕೂಡ ನಾವು ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಮತ್ತು ಸಾರ್ವಜನಿಕರಲ್ಲಿ ಮಂಗಳೂರು ಪೊಲೀಸ್ ವತಿಯಿಂದ ನಾವು ಮನವಿ ಮಾಡುವಂಥದ್ದು ಯಾವ್ಯಾವ ಈ ಎಮರ್ಜೆನ್ಸಿ ವೆಹಿಕಲ್ಸ್ ಇರ್ತವೆ, ಆ್ಯಂಬುಲೆನ್ಸ್ ಇರ್ಬೋದು, ಫೈರ್ ಇಂಜಿನ್ ಇರ್ಬೋದು, ಇಂಥ ವಾಹನಗಳು ಹೋಗುವಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಸಹಕರಿಸ್ಬಿಟ್ಟು ಅವರಿಗೆ ದಾರಿ ಮಾಡಿಕೊಡ್ಬೇಕು. ಯಾಕಂದರೆ ಅವ್ರುಗಳು ಐದಾರು ಪೇಷಂಟ್ಸ್ನ ಕ್ಯಾರಿ ಮಾಡ್ತಾ ಇರ್ತಾರೆ ಅಥವಾ ಯಾವ್ದಾದ್ರು ಒಂದು ಎಮರ್ಜೆಂಟ್ ಕಂಡೀಷನ್ನ ಅಟೆಂಡ್ ಮಾಡಲಿಕ್ಕೆ ಹೋಗ್ತಾ ಇರ್ತಾರೆ, ಯಾವ್ದಾದ್ರು ಫೈರ್ ಎಸ್ಟಿಂಗ್ವಿಷ್ ಮಾಡಲಿಕ್ಕೆ ಹೋಗ್ತಾ ಇರ್ತಾರೆ. ಹಂಗಾಗಿ ಸಾರ್ವಜನಿಕರು ಸಹಕರಿಸ್ಬೇಕು. ಮತ್ತು ಈ ಥರ ಯಾರಾದರೂ ಅಡ್ಡಾದಿಡ್ಡಿ ಓಡಾಡುವಂಥದ್ದು ಮತ್ತು ಸಾರ್ವಜನಿಕರ ಸಂಚಾರಕ್ಕೆ ತೊಂದರೆ ಮಾಡುವಂಥದ್ದಿದ್ದರೆ ಅಂಥವ್ದು ಸಾಧ್ಯವಾದಷ್ಟು ಮಾಹಿತಿಯನ್ನು ಕೊಡುವಂಥದ್ದು ಮತ್ತು ಬೇರೆ ಏನಾದರೂ ಎವಿಡೆನ್ಸು ಇನ್ ದ ಫಾರ್ಮ್ ಆಫ್ ವಿಡಿಯೋ ಅಥವಾ CCTV ಫುಟೇಜ್ ಆ ಥರ ಸಿಕ್ಕರೆ ನಮಗೆ ತಲುಪಿಸ್ಬೇಕು. ನಾವು ಸೂಕ್ತ ಕ್ರಮ ಕೈಗೊಳ್ಳಲಿಕ್ಕೆ ಸದಾ ಸಿದ್ಧರಿದ್ದೇವೆ. ಆ್ಯಕ್ಚುಲಿ 31 ವರ್ಷದ ಒಬ್ಬ ಯುವಕ ಅನಿಮೇಷನ್ ರಿಲೇಟೆಡ್ ವರ್ಕ್ ಮಾಡ್ತೀನಿ ಅಂತ ಹೇಳ್ತಾನೆ. ಮತ್ತು ಠಾಣೆಯಲ್ಲಿ ವಿಚಾರಣೆಗೆ ಕರೆದಂಥ ಸಂದರ್ಭದಲ್ಲೂ ಕೂಡ ತನ್ನ ಹೆಸರನ್ನು ಹೇಳೋದರಲ್ಲಿ, ತನ್ನ ಡೀಟೇಲ್ಸ್ ಹೇಳೋದರಲ್ಲಿ ಎಲ್ಲದರಲ್ಲೂ ಒಂದು ಉಡಾಫೆ ಪ್ರವೃತ್ತಿಯನ್ನು ತೋರಿದ್ದಾನೆ. ಮತ್ತು ಈ ಶೋಕಿಗೆ ನಾನೇನು ಮಾಡೇ ಇಲ್ಲ, ನನಗೆ ಹಿಂದ್ಗಡೆ ಯಾವುದು ವೆಹಿಕಲ್ ಬರ್ತಾ ಇತ್ತು ಗೊತ್ತೇ ಇಲ್ಲ, ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೆ, ಈ ಥರ ಉಡಾಫೆ ಉತ್ತರಗಳನ್ನು ಕೊಟ್ಟಿದ್ದಾನೆ. ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ತಿದ್ದಾರೆ. ಮತ್ತು ಅವನಿಗೆ ನಾವು ಏನಾದರೂ ಅಂಡರ್ ಕನ್ಸಂಪ್ಷನ್ ಆಫ್ ಆಲ್ಕೋಹಾಲೋ ಅಥವಾ ಡ್ರಗ್ಸೋ ಏನಾದರೂ ಇನ್ಫ್ಲುಯೆನ್ಸ್ ಇತ್ತ ಅನ್ನೋಂಥದ್ದು ಕೂಡ ನಾನು ಪರಿಶೀಲನೆ ಮಾಡಲಿಕ್ಕೆ, ತಪಾಸಣೆ ಮಾಡಿಸ್ಲಿಕ್ಕೆ ಸೂಚನೆ ಕೊಟ್ಟಿದ್ದೀನಿ.